ಅವರೇ ಹೇಳಿದ್ದು, ಅವ್ರು ಹೇಳಿದ್ದನ್ನೇ ನಾನು ಹೇಳಿದ್ದೀನಿ. ಡಿ ಜೆ ಹೇಳಿ, ಕೆ ಜೆ ಹೇಳಿ, ಬೆಂಕಿ ಹಾಕಿದವರಿಗೆ ಬೆಂಬಲ ಕೊಟ್ಟವ್ರು ಯಾರು? ತನ್ನದೇ ಪಕ್ಷದ ದಲಿತ ಶಾಸಕನಿಗೆ ರಕ್ಷಣೆ ಕೊಡದಲ್ಲೇ ರಾಜಕಾರಣ ಮಾಡಿದವ್ರು ಯಾರು? ಈಗ ಅವ್ರು ಹಂಗೆ ಹೇಳೋ ಪ್ರಕಾರನೇ, ಅವರಿಗಿರೋ ಆತಂಕವನ್ನು ಹೊರಗಾಕಿದ್ದಾರೆ. ಅವರು ಏನಾದರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಏನಾದರೂ ಮಾಡಿ, ಅದು ಈ ಸರಿ ನನಗನ್ಸೋದು ಅವರಿಗದು ಅದು ಸಾಧ್ಯ ಇಲ್ದಿರೋ ಪ್ರಶ್ನೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಪ್ರಶ್ನೆನೇ ಇಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಪ್ರಶ್ನೆನೇ ಇಲ್ಲ. ಈಗ ಅವರಿಗೆ ಚಿಕ್ಕಮಗಳೂರು ಬಗ್ಗೆ ತಿಳುವಳಿಕೆ ಇಲ್ಲ. ಚಿಕ್ಕಮಗಳೂರಿನಲ್ಲಿ ಇಲ್ಲಿ ಹಿಂದುತ್ವನೇ ಗೆಲ್ಲೋದು, ಅಭಿವೃದ್ಧಿನೇ ಗೆಲ್ಲೋದು. ಅವರು ತನ್ನ ಆಡಳಿತಾವಧಿನಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿ ಓಟ್ ಕೇಳ್ತಾರೆ. ಇಲ್ಲಿ ಓಟ್ ಕೇಳೋಕ್ಕೆ ಮುಖನೇ ಇಲ್ಲ, ಮಾಡಿರೋದು ಏನೂ ಇಲ್ಲ. ನಾನು ಸವಾಲಾಗ್ತೇನೆ, ಅವರ ಆಡಳಿತದ ಅವಧಿಯಲ್ಲಿ ನಾವು ಇಂಥದ್ದು ಮಾಡಿದ್ದೇವೆ ಅಂತ ಬಂದು ನೈತಿಕ ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕತೆ ಇದ್ರೆ ಓಟ್ ಕೇಳಿ. ನಾವು ಅಭಿವೃದ್ಧಿ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ನಮ್ಮ ಸಿದ್ಧಾಂತನ ಮುಂದಿಟ್ಟುಕೊಂಡು ಓಟ್ ಕೇಳ್ತೇವೆ. ನಾನೇನು ಅಂತ ನನ್ನ ಜನರಿಗೆ ಗೊತ್ತು. ನಾನು ಇಲ್ಲಿಯ ಮಣ್ಣಿನ ಮಗ. ಇಲ್ಲಿಗೆ ಅವ್ರು ಚಾಲೆಂಜ್ ಹಾಕೋದು ಚಿಕ್ಕಮಗಳೂರು ಜನರಿಗೆ ಚಾಲೆಂಜ್ ಹಾಕೋದು. ಆ ಚಾಲೆಂಜನ್ನು ಚಿಕ್ಕಮಗಳೂರು ಜನ ಸ್ವೀಕಾರ ಮಾಡ್ತಾರೆ. ಈಗ ಮಾನ ನಷ್ಟ ಮೊಕದ್ದಮೆ ಹಾಕಲಿ. ಮಾನ ಇದ್ದವರೆಲ್ಲರೂ ನಷ್ಟದ ಬಗ್ಗೆ ಯೋಚನೆ ಮಾಡ್ತಾರೆ, ಇಲ್ಲದೆ ಇದ್ದವರು ಏನು ಯೋಚನೆ ಮಾಡ್ತಾರೆ? ಅವ್ರು ಹಾಕಲಿ. ಒಂದು ಅಂತ ಸಂದರ್ಭ ಬಂದಾಗ ಅವ್ರು ಹೇಳಿದ ಮಾತುಗಳೇ ಅವ್ರಿಗೆ ತಿರುಗುಬಾಣ ಆಗ್ತವೆ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.